ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಇವತ್ತಿನ ನೋಡಿದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಯಾವ ಸ್ಮಾರ್ಟ್ಫೋನ್ ಬ್ರ್ಯಾಂಡು, ಯಾವ ದೇಶದ್ದು, ಇದರ ಒಂದು ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಏನಂತ ಚಿಕ್ಕದಾಗಿ ಒಂದು ಕಂಪ್ಲೀಟ್ ಮಾಹಿತಿ ಪ್ರತಿಯೊಂದು ಬ್ರ್ಯಾಂಡ್ಸ್ಗಳ ಬಗ್ಗೆ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂಥ ರಿಕ್ವೆಸ್ಟ್ ಬಟನ್ನ ಪ್ರೆಸ್ ಮಾಡಿ, ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಆ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ನ ತಪ್ಪದೇ ಮಾಡಿ, ಅದು ಕೂಡ ಕಂಪ್ಲೀಟ್ಲಿ ಫ್ರೀ, ಅದನ್ನು ಮಾಡೋದ್ರಿಂದ ಭಾಳ ಜನಕ್ಕೆ ವಿಡಿಯೋ ರೀಚ್ ಆಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎನಿವೇ, ಸೊ ಈ ಒಂದು ಆ್ಯಂಗಲ್ ನಾನು ಕೂತ್ಕೊಂಡ್ರಿಂದ ಕಂಪ್ಲೀಟ್ ಆಗಿ ನಿಮಗೆ ಒಂದು ಸ್ಕ್ರೀನ್, ಕಂಪ್ಯೂಟರ್ ಸ್ಕ್ರೀನ್ ಬಿಟ್ಟು ನಿಮಗೆ ಅಲ್ಲಿ ವಿಸಿಬಲ್ ಆಗುತ್ತೆ. ಅದರ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಕೊಡ್ತೀನಿ, ಒಂದು ಕಾರ್ನರ್ ಇರುತ್ತೆ ನನ್ನ ಒಂದು ಈ ಒಂದು ವಿಸಿಬಿಲಿಟಿ ಅಥವಾ ಒಂದು ಸ್ಕ್ರೀನು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಮೊದಲನೇದಾಗಿ ನನ್ನ ಹತ್ರ ಕಂಪ್ಲೀಟ್ ಆಗಿ ಒಂದು ಬ್ರ್ಯಾಂಡ್ಸ್ಗಳ ಲಿಸ್ಟು ಇಲ್ಲಿದೆ, ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಯಾವ್ಯಾವ್ದೆಲ್ಲ ಇದೆ. ಸೊ ನನ್ನ ಗೊತ್ತಿರೋ ಪ್ರಕಾರ ಈ ಒಂದು ಕಂಪ್ಲೀಟ್ ಇಂಡಿಯನ್ ಇಂಡಿಯಾದಲ್ಲಿ ಯಾವುದೆಲ್ಲ ಒಂದು ಬ್ರ್ಯಾಂಡ್ಸ್ಗಳು ಬಂದಿತ್ತು, ಸೊ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಬೇರೆ ಯಾವುದನ್ನು ತಿಳಿಸ್ತಾ ಇಲ್ಲ. ಸೊ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಿಮಗೆ ಈ ಒಂದು ಬ್ರ್ಯಾಂಡ್ಸ್ಗಳ ಲಿಸ್ಟಿಂದ ನಿಮಗೆ ಡೌನಿಗೆ ಬಂದರೆ ನಿಮಗೆ ಫಸ್ಟ್ ನಿಮಗೆ ಕಾಣುತ್ತೆ ಬ್ಲ್ಯಾಕ್ಬೆರಿ ಅಂತ. ಓಕೆ, ಸೊ ಬ್ಲ್ಯಾಕ್ಬೆರಿ ಅಂತ ಒಂದು ಕಂಪ್ನಿ ಬಂದ್ಬಿಟ್ಟು ಕೆನಡಾ ಬೇಸ್ಡ್ ಕಂಪ್ನಿ. ಬ್ಲ್ಯಾಕ್ಬೆರಿ ಬಂದ್ಬಿಟ್ಟು ಸ್ಮಾರ್ಟ್ಫೋನ್ಸ್ಗಳಿತ್ತು, ಕ್ರೇಜಿ ಕ್ರೇಜಿ ಕೀಪ್ಯಾಡ್ ಫೋನ್ಸ್ಗಳು ತುಂಬ ಫೇಮಸ್ ಆದಂಥ ಕಂಪ್ನಿ. ಅದಾದಮೇಲೆ ಟ್ರೆಂಡ್ ಬದಲಾಯಿತು, ಆ್ಯಂಡ್ರಾಯ್ಡ್ ಬಂದಾಗ ಬ್ಲ್ಯಾಕ್ಬೆರಿ ನಿಧಾನವಾಗಿ ಕ್ಷೀಣಿಸ್ತಾ ಬಂತು. ಅದಾದಮೇಲೆ ಆ್ಯಂಡ್ರಾಯ್ಡಲ್ಲೂ ಕೂಡ ಬಂದರು, ಬಟ್ ಕೆಲವೊಂದು ಫೋನ್ಸ್ಗಳು ತುಂಬ ಚೆನ್ನಾಗಿದ್ವು, ಅದಾದಮೇಲೆ ಕೆಲವೊಂದು ಫೋನ್ಸ್ಗಳು ಬರಲೇ ಇಲ್ಲ. ಸೊ ಇದೊಂದು ಬ್ಲ್ಯಾಕ್ಬೆರಿಯ ಬ್ಯಾಕ್ಗ್ರೌಂಡು. ಸದ್ಯಕ್ಕೆ ಬ್ಲ್ಯಾಕ್ಬೆರಿ ಬ್ರ್ಯಾಂಡು ಇಂಡಿಯಾದಲ್ಲಿ ಇಲ್ಲ, ಕೆಲವೊಂದು ಹಳೆಯ ಸ್ಟಾಕ್ ನಿಮಗೆ ಸಿಗ್ಬೋದು. ಸೊ ಇದೊಂದು ಬ್ಲ್ಯಾಕ್ಬೆರಿ ಸ್ಟೋರಿ, ಇದೊಂದು ಕೆನಡಾ ಬೇಸ್ಡ್ ಕಂಪ್ನಿ. ಅದಾದಮೇಲೆ ನಿಮಗೆ ಬಂದ್ಬಿಟ್ಟು ಟೆನಾರ್. ಸೊ ಟೆನಾರ್ ಬಂದ್ಬಿಟ್ಟು ಚೈನೀಸ್ ಕಂಪ್ನಿ. ಚೈನೀಸ್ ಕಂಪ್ನೀಸ್ಗಳೇ ಜಾಸ್ತಿ ನಮ್ಮ ಭಾರತ ದೇಶದಲ್ಲಿದ್ದಾವೆ. ಸೊ ಈ ಒಂದು ಕಂಪ್ಲೀಟ್ ಮಾಹಿತಿ ನಿಮಗೆ ಶಾಕ್ನ ಕೊಡ್ಬೋದು. ಸೊ ಹಾಗೆ ಕಂಪ್ಲೀಟ್ ಆಗಿ ನೋಡಿ. ಸೊ ಮೊದಲನೇದಾಗಿ ಟೆನಾರ್ ಅಂತ, ಈ ಒಂದು ಟೆನಾರ್ ಅನ್ನೋದು ಬಂದ್ಬಿಟ್ಟು ನಿಮಗೆ ಒಂದು ಚೈನೀಸ್ ಕಂಪ್ನಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅಮೆಝಾನ್ ಕಡೆಯಿಂದ ಒಂದು ಅಮೆಝಾನ್ ಹೋಲ್ಡಲ್ಲಿ ಇದು ಸೇಲ್ ಆಗ್ತಾ ಇತ್ತು. ಭಾಳಷ್ಟು ಫೋನ್ಸ್ಗಳು ಬಂದು ಚೆನ್ನಾಗಿದ್ವು, ಡಿಸೆಂಟ್ ಆಗಿದ್ವು. ಬಟ್ ಅದಾದಮೇಲೆ ಈ ಒಂದು ಬ್ರ್ಯಾಂಡ್ ಕೂಡ ಇವಾಗ ಸದ್ಯಕ್ಕೆ ಕಣ್ಣಿಗೆ ಕಾಣ್ತಾ ಇಲ್ಲ. ಸೊ ನೆಕ್ಸ್ಟ್ ಅಮೋಯ್ ಗೊತ್ತಿಲ್ಲ, ಬಿ ಬಿ ಕೆ ಬಂದ್ಬಿಟ್ಟು. ಸೊ ಬಿ ಬಿ ಕೆ ಒಂದು ಕಂಪ್ಲೀಟ್ ಲಾಂಗ್ ಸ್ಟೋರಿ ಇದೆ, ಅದನ್ನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಬಿ ಬಿ ಕೆ ಅಂತ ಸದ್ಯಕ್ಕೆ ಯಾವುದು ಫೋನ್ ನೀವು ಕೇಳಿರ್ಲಿಕ್ಕಿಲ್ಲ. ಸೊ ಕೂಲ್ ಪ್ಯಾಡ್ ಮತ್ತು ಲಿಕೋ, ನೀವು ಲೆಟ್ವಿ ಅಂತ ಸ್ಮಾರ್ಟ್ ಫೋನ್ನ ಕೇಳಿದ್ರ ಸದ್ಯಕ್ಕೆ ಅದಿಲ್ಲ. ಎಸ್ಪೆಷಲಿ ಬಂದಾಗ ಫೋನ್ ಬಂದ್ಬಿಟ್ಟು ಕ್ರೇಜಿಯಾಗಿತ್ತು, ಒಂದು ಒಳ್ಳೆಯ ಸಖತ್ ಸೌಂಡ್ ಮಾಡ್ತು, ಲೆಟ್ವಿ ಟಿ ವಿ ಕೂಡ ಬಂದಿತ್ತು. ಅದಾದಮೇಲೆ ಬಂದ್ಬಿಟ್ಟು ಕೂಲ್ ಪ್ಯಾಡ್. ಕೂಲ್ ಪ್ಯಾಡ್ ಕೂಡ ಇದೇ ರೀತಿ ಒಳ್ಳೊಳ್ಳೆ ಫೋನ್ಸ್ಗಳನ್ನ, ಬಜೆಟ್ ಫೋನ್ಸ್ಗಳು ಬಂದ್ಬಿಟ್ಟು, ಬಟ್ ಸಕ್ಸಸ್ಫುಲ್ ಆಗಿಲ್ಲ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ಸ್ ಇಶ್ಯೂಸಿಂದ. ಈಗಲೂ ಕೂಡ ಕೆಲವೊಂದು ಅವಾಗವಾಗ ಫೋನ್ಸ್ನ ಲಾಂಚ್ ಮಾಡಿದ್ರೆ ನಾನು ಒಂದು ಫೋನ್ ಅನ್ಬಾಕ್ಸ್ನ ಮಾಡಿದ್ದೆ. ಸೊ ಕೂಲ್ ಪ್ಯಾಡ್ ಕೂಡ ನಿಮಗೆ ಚೈನೀಸ್ನ ಒಂದು ಬ್ರ್ಯಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಕ್ಯೂಬೋರ್ಡ್ ಜಿ ಫೈವ್. ಓಕೆ, ಜಿ ಫೈವ್ ಬಂದ್ಬಿಟ್ಟು ನಾವು ಚೈನೀಸ್ ಬೇಸಿಕ್ ಫೀಚರ್ಸ್ ಫೋನ್ಸ್ಗಳನ್ನ ಕೇಳಿದ್ವಿ, ಟಚ್ ಸ್ಕ್ರೀನ್ ಕೂಡ ಇತ್ತು ಅಂತ ಅನ್ಕೊಂತೀನಿ. ಬಟ್ ಇದು ಬಂದ್ಬಿಟ್ಟು ಯಾವುದೇ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಆಗಿ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ, ನನಗಿರೋ ನಾಲೆಜ್ ಪ್ರಕಾರ, ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ. ಬಿಕಾಸ್ ನನ್ನ ಟೋಟಲ್ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಟೆಲಿಕಾಮಲ್ಲಿ, ಹಾಗಾಗಿ ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಹೈಯರ್, ನಿಮಗೆ ಗೊತ್ತು ಈಗಲೂ ಕೂಡ ನೀವು ಮನೇಲಿ ಇರ್ತಕ್ಕಂತಹ ವಾಷಿಂಗ್ ಮಷೀನು, ಟಿ ವಿ, ಇನ್ನೊಂದು ಮತ್ತೊಂದು ವಸ್ತುಗಳು ನಿಮ್ಗೆ ಹೈಯರಿಂದ ಬರುತ್ತೆ. ಇದು ಕೂಡ ಒಂದು ಚೈನೀಸ್ ಕಂಪ್ನಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹೈಸೆನ್ಸ್, ಯಾವುದೇ ರೀತಿ ಒಂದು ಸ್ಮಾರ್ಟ್ಫೋನ್ ನಾನು ಕೇಳಿಲ್ಲ. ಅದಾದಮೇಲೆ ಬಂದ್ಬಿಟ್ಟು ಆನರ್. ಸೊ ಆನರ್ ಬಂದ್ಬಿಟ್ಟು ಸಬ್ ಬ್ರ್ಯಾಂಡ್ ಆಫ್ ಹುವಾವೇ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ, ಸೊ ನನ್ನ ಒಂದು ಪರ್ಸ್ನಲ್ ಯೂಸ್ ಆಗಿ ನಾನು ಈ ಒಂದು 1.5 ಇಯರ್ ಈ ಒಂದು ಕಂಪ್ನಿಲಿ ಕೆಲಸ ಮಾಡಿದ ಪ್ರಕಾರ, ಸೊ ಯಾವುದೇ ಕಾರಣಕ್ಕೂ ಆನರ್ ಮತ್ತು ಹುವಾವೇ ಫೋನ್ಸ್ಗಳು ಈ ರೀತಿಯ ಒಂದು ಕಾಂಟ್ರವರ್ಸಿ ತಗಲಾಕೊಂಡಿಲ್ಲ. ಚೈನೀಸ್ ಫೋನ್ಸ್ಗಳು ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ಮಾಡ್ತಾ ಇದ್ದಾವೆ ಭಾರತ ದೇಶಕ್ಕೆ ಅಂತ. ಎಸ್ಪೆಷಲಿ ಭಾರತಕ್ಕೆ ಭಾಳಷ್ಟು ಹೆಲ್ಪ್ ಆಗಿದ್ದಕ್ಕಂತಹ ಕಂಪ್ನಿಗಳು ಭಾರತ ಜೊತೆಗೆ ಕೆಲಸ ಮಾಡಿದ ಕಂಪ್ನಿ, ಇನ್ಕ್ಲೂಡಿಂಗ್ 4G ಅದೆಲ್ಲ. ಬಟ್ 5G ಸದ್ಯಕ್ಕೆ ಈ ಒಂದು ಬಾರ್ಡರ್ ಗಲಾಟೆಯಿಂದ, ಸೊ ಹುವಾವೇನ ಭಾರತ ದೇಶನೇ ಬೇಡ ಅಂತ ಇದೆ. ಆ್ಯಂಡ್ ಹುವಾವೇ ಆ ಕಂಪ್ನಿ ಕೂಡ US ಅಲ್ಲಿ ಬ್ಯಾನ್ ಆಗಿರೋದ್ರಿಂದ, ಭಾಳಷ್ಟು ಕಡೆ ಬ್ಯಾನ್ ಆಗಿರೋದ್ರಿಂದ ಇಲ್ಲಿ ಆನರ್ ಬರ್ತಕ್ಕಂತಹ ಫೋನ್ಸ್ಗಳು ಆನರ್ ಫೋನ್ಸ್ಗಳು ದಿ ಬೆಸ್ಟ್ ಆಗಿರ್ತವೆ, ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ವೈಸ್. ಬಿಕಾಸ್ ಎಲ್ಲ ಬ್ರ್ಯಾಂಡ್ಸ್ಗಳ ಥರ ಆನರು ತಮ್ಮ ಒಂದು ಫೋನ್ಸ್ಗಳಲ್ಲಿ ಆ್ಯಡ್ಸ್ನ ಸೇಲ್ ಮಾಡೋದಿಲ್ಲ. ಆ್ಯಂಡ್ ಯಾವುದೇ ರೀತಿ ಒಂದು ಬ್ಲೂಟ್ ವೇರ್ಸ್ಗಳನ್ನ, ಅಂದರೆ ತುಂಬ ಪ್ರೀಬಿಲ್ಟ್ ಅದು ಹಂಗೆ ಡಿಲೀಟ್ ಆಗದಿರೋ ಥರ ಇಡೋ ಅಂತಹ ಒಂದು ಯಾವುದೇ ರೀತಿ ಬ್ಲೂಟ್ ವೇರ್ಗಳನ್ನ ಬಿಡೋದಿಲ್ಲ. ಆ್ಯಂಡ್ ಸೇಫೆಸ್ಟ್ ಫೋನ್ ನನಗೆ ಗೊತ್ತಿರೋ ಪ್ರಕಾರ, ನಾನು ಯೂಸ್ ಮಾಡ್ತೇನೆ ಅಂತ ಹೇಳ್ತಾ, ನಾನು ವರ್ಕ್ ಮಾಡಿದೆ ಅಂತ ಹೇಳ್ತಲ್ಲ, ಈ ಒಂದು ನೀವು ಪ್ರತಿಯೊಬ್ಬ ಯೂಟ್ಯೂಬರು ಒಂದು ಬ್ರ್ಯಾಂಡ್ ಅಂದರೆ ಒಂದು ಕನ್ಸರ್ನ್ ಅಂತ ತೋರಿಸೋದು ಈ ಒಂದು ಬ್ರ್ಯಾಂಡಲ್ಲಿ. ಬಿಕಾಸ್ ಈ ಒಂದು ಬ್ರ್ಯಾಂಡ್ ಕಂಪ್ಲೀಟ್ಲಿ ಒಂದು ವರ್ಲ್ಡ್ ವೈಡಲ್ಲಿ ನಂಬರ್ ಒನ್ನ ಬ್ರ್ಯಾಂಡು, ಹುವಾವೇ ಒಂದು ಸಬ್ ಬ್ರ್ಯಾಂಡ್ ಆಗಿದೆ. ಬಿಕಾಸ್ ಕ್ರೇಜಿ ಫೋನ್ಸ್ಗಳು ಕ್ರೇಜಿ ಬಜೆಟಲ್ಲಿ ಕೊಟ್ಟಿದ್ದಾವೆ. ಇವಾಗ ನೀವು ಏನೆಲ್ಲ ಒಂದು ರಿಯಲ್ಮಿ ಒಂದು ರೆಡ್ಮಿ ಫೋನ್ಸ್ಗಳಲ್ಲಿ 10,000 ರೂಪಾಯಿ ಒಳಗಡೆ ನಿಮಗೆ ಫುಲ್ ಎಚ್ ಡಿ ನೋಡೋಕ್ಕೆ ಯೋಚನೆ ಮಾಡ್ತಾ ಇದ್ರಿ. ಬಟ್ ಈ ಒಂದು ಫೋನ್ ಯಾವಾಗಲೂ ಫುಲ್ ಎಚ್ ಡಿ ಡಿಸ್ಪ್ಲೇ, ಗ್ಲಾಸಿ ಫಿನಿಶ್ ಡಿಸ್ಪ್ಲೇ, ಗ್ಲಾಸ್ ಫೋನ್ಸ್ಗಳನ್ನ ತಂದಿದ್ದೆ ಹುವಾವೇ ಫೋನು, ಡ್ಯುಯಲ್ ಕ್ಯಾಮ್ರಾ ಫೋನ್ಸ್ಗಳು ತಂದಿದ್ದೆ ಹುವಾವೇ ಮತ್ತು ಆನ್ ಅನ್ನೋ ಫೋನ್ಗಳು. ಸೊ ಇದು ಕೂಡ ಚೈನೀಸ್ನ ಒಂದು ಕಂಪ್ನಿ. ಸೊ ಸದ್ಯಕ್ಕೆ
ಪ್ಲೇ ಸ್ಟೋರ್ ಇಲ್ದಿರೋದ ಕಾರಣ ನಾನು ಈ ಒಂದು ಫೋನ್ನ ಸಜೆಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಟ್ ನಾನು ಯೂಸ್ ಮಾಡ್ತಕ್ಕಂಥ ಫೋನು ಕೂಡ ಚೈನೀಸ್ ಕೆಲವರು ಯಾರೋ ನೀನು ಯೂಸ್ ಮಾಡೋದು ಚೈನೀಸ್ ಅಂತಂದರು. ಬಟ್ ನಾನು ಯೂಸ್ ಮಾಡ್ತಿರೋದು 2 ವರ್ಷದಿಂದ ಹಿಂದೆ ನಾನು ಖರೀದಿ ಮಾಡಿದ್ದು, ಅದಾದಮೇಲೆ ಯಾವುದೇ ರೀತಿಯ ಒಂದು ಚೈನೀಸ್ ಫೋನ್ಸ್ಗಳನ್ನ ನಾನು ಖರೀದಿ ಮಾಡಿಲ್ಲ. ಸೊ ಓಕೆ, ಸೊ ಯಾವುದೆಲ್ಲ ರಿವ್ಯೂಗೆ ಬಂದರೆ ಮಾತ್ರ ನಾನು ರಿವ್ಯೂ ಮಾಡ್ತೀನಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತ. ಸೊ ನೀವು ನೋಡಿರ್ಬೋದು ಇನ್ ಕೇಸ್ ಆ ಒಂದು ಪ್ರಾಡಕ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಇಲ್ಲ ಅಂದರೆ ಇಲ್ಲ ಅಂತೀನಿ. ಸೊ ಏನೇ ಮುಂದಿನ ಒಂದು ಬ್ರ್ಯಾಂಡ್ಗೆ ಹೋಗೋಣ. ಸೊ ಹುವಾವೆ ನಾನು ಆಲ್ರೆಡಿ ಹೇಳಿದಂಗೆ, ಸೊ ಹುವಾವೆ ಬಂದ್ಬಿಟ್ಟು ನಿಮಗೆ ಟಾಪ್ ಬ್ರ್ಯಾಂಡ್ ಒಂದು ವರ್ಲ್ಡ್ ವೈಡಲ್ಲಿ ಚೈನೀಸ್ ಬ್ರ್ಯಾಂಡ್ ಆದರೂ ಕೂಡ. ಸೊ ಆಫ್ಟರ್ ಸ್ಯಾಮ್ಸಂಗ್ ಆ್ಯಪಲ್ ಆದಮೇಲೆ ಬರೋದೇ ಹುವಾವೆ. ಬಿಕಾಸ್ ತುಂಬ ಟ್ರಸ್ಟೆಡ್, ತುಂಬ ಸ್ಟ್ರಾಂಗು, ಭಾಳಷ್ಟು ಇನ್ನೋವೇಷನ್ ಹೊಂದಿರತಕ್ಕಂಥ ಒಂದು ಕಂಪನಿ, ಸೇಮ್ ಲೈಕ್ ಸ್ಯಾಮ್ಸಂಗ್ ಆ್ಯಂಡ್ ಆ್ಯಪಲ್. ಹಾಗಾಗಿ ಒಂದು ಕಂಪ್ನಿ ನಂಬರ್ ಒನ್ ಸ್ಥಾನ ಇದೆ. ಬಟ್ ಸದ್ಯಕ್ಕೆ ಇಂಡ್ಯಾದಲ್ಲಿ ಅಷ್ಟೊಂದು ಸೌಂಡ್ ಇಲ್ಲ, ಓನ್ಲಿ ಆನರ್ ಫೋನ್ಸ್ಗಳು, ಹುವಾವೆ ಫೋನ್ಸ್ಗಳು, ಹುವಾವೆ ವಾಚು ನೀವು ನೋಡಿರ್ಬೋದು. ಸೊ ಕ್ರೇಜಿ ಕ್ರೇಜಿ ಆಗಿರುತ್ತೆ, ಟೆಕ್ನಾಲಜಿ ಇರುತ್ತೆ. ಬಟ್ ಅಷ್ಟೊಂದು ಇಲ್ಲಿ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಅದೊಂದೇ ಒಂದು ಪ್ರಾಬ್ಲಮ್. ಅದನ್ನು ಬಿಟ್ಟರೆ ಹುವಾವೆ ಬ್ರ್ಯಾಂಡು ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಈ ಒಂದು ಇನ್ಕ್ಲೂಡಿಂಗ್ ಇನ್ ಚೈನಾ. ಸೊ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಅದನ್ನು ಖರೀದಿಸ್ಬೋದು, ಬಿಕಾಸ್ ನೋ ಫೋರ್ಸ್ಫುಲ್. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಕೋನ್ಕಾ ಕೇಳಲ್ಲ, ಲೀಕೋ ನಾನು ಹೇಳಿದೆ ಅಲ್ಲೇ. ಲೀಕೋ ಅಥವಾ ರೆಡ್ಮಿ ಕೂಲ್ ಪ್ಯಾಡ್ ಬೋತಾರೆ, ಎರಡೂ ಒಂದೇ ಥರ ಬ್ರ್ಯಾಂಡು. ಸೊ ಮೀ ಟು ಕೇಳಿಲ್ಲ. ಮೀಝು ಅಂತಹ ಬ್ರ್ಯಾಂಡು ನಿಮ್ಗೆ ಗೊತ್ತು, ಮೀಝು ಬಂದುಬಿಟ್ಟು ಕೂಡ ಚೈನೀಸ್ ಕಂಪ್ನಿಯೇ. ಕೆಲವೊಂದು ಫೋನ್ಸ್ಗಳು ಲಾಂಚ್ ಆಯಿತು, ಮೀಝು 6 ಅಂತ ಈಗಲೂ ಕೂಡ ಅವೈಲೇಬಲ್ ಇದೆ ಕೆಲವೊಂದು ಸ್ಟೋರ್ಸ್ಗಳಲ್ಲಿ. ಬಟ್ ಅಷ್ಟೊಂದು ಯಾವುದೇ ರೀತಿ ಚೈನೀಸಲ್ಲಿ ಚೈನಾದಲ್ಲೇ ಒಳ್ಳೊಳ್ಳೆ ಫೋನ್ಸ್ಗಳು ಇದ್ದಾವೆ, ಬಟ್ ಇಂಡಿಯಾದಲ್ಲಿ ಯಾವುದೇ ರೀತಿ ಅಂತಹ ಒಳ್ಳೆ ಫೋನ್ಸ್ಗಳು ಈ ಒಂದು ಮೀಝು ಕಂಪ್ನಿಯಿಂದ ಬಂದಿಲ್ಲ, ಇದು ಕೂಡ ಚೈನೀಸ್ ಕಂಪನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ತುಂಬ ತುಂಬ ಸೌಂಡ್ ಮಾಡ್ತಕ್ಕಂಥದ್ದು, ನೀವು ಇವಾಗ ನೋಡ್ಬೋದು ಬಿ ಬಿ ಕೆ ಅಂತ. ಸೊ ಬಿ ಬಿ ಕೆ ಎಲೆಕ್ಟ್ರಾನಿಕ್ಸ್ ಬಂದ್ಬಿಟ್ಟು ಬಿ ಬಿ ಕೆ ಕೆಳಗಡೆ ನಿಮಗೆ 2 ಬ್ರ್ಯಾಂಡ್ ಫಸ್ಟು ಲಾಂಚ್ ಆಯಿತು ಇಂಡ್ಯಾದಲ್ಲಿ, ವಿವೋ ಮತ್ತು ಒಪ್ಪೋ ಅಂತ. ಸೊ ಆವಾಗ ಇವೆರಡು ಬ್ರ್ಯಾಂಡ್ಸ್ಗಳು ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅನ್ನೋದಕ್ಕಿಂತ ತುಂಬ ತುಂಬ ಅಗ್ರೆಸಿವ್ ಆಗಿ ಭಾರತದ ಮಾರ್ಕೆಟಲ್ಲಿ ನಿಂತ್ಕೊಂಡಂತಹ ಬ್ರ್ಯಾಂಡ್ಗಳು. ಸೊ ಒಪ್ಪೋ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಒಪ್ಪೋ ಒನ್ ಪ್ಲಸ್ ಮತ್ತು ರಿಯಲ್ಮಿ ಬರುತ್ತೆ, ಅದರ ಕೆಳಗಡೆ ಸಬ್ ಬ್ರ್ಯಾಂಡಾಗಿ ಮತ್ತೆ ಲಾಂಚ್ ಮಾಡಿರೋದು. ಅದಾದಮೇಲೆ ನಿಮಗೆ ಇವಾಗ ವಿವೋ ಕೆಳಗಡೆ ನಿಮಗೆ ಐಕೋ ಅಂತಹ ಬ್ರ್ಯಾಂಡ್ ಇದೆ. ಸೊ ಅದು ಬಂದ್ಬಿಟ್ಟು ವಿವೋದ ಸಬ್ ಬ್ರ್ಯಾಂಡ್. ಸೊ ಒನ್ ಪ್ಲಸ್, ಒಪ್ಪೋ, ರಿಯಲ್ಮಿ ಈ ಮೂರು ಕೂಡ ಒಂದೇ ಬ್ರ್ಯಾಂಡ್ ಆಗುತ್ತೆ. ಸೊ ಈ ಮೂರು ಬ್ರ್ಯಾಂಡ್ಸ್ಗಳು ಚೈನೀಸೇ, ಕಂಪ್ಲೀಟ್ಲಿ ಚೈನೀಸ್, 100% ಚೈನೀಸ್. ಸೊ ಕ್ಲಾರಿಟಿ ಸಿಗಿದೆ ಅನ್ಕೊತೀನಿ. ಸೊ ಒನ್ ಪ್ಲಸ್ ಬಂದ್ಬಿಟ್ಟು ಒಂದು ಕಂಪ್ಲೀಟ್ಲಿ ಟ್ರಸ್ಟೆಡ್ ಆಗುತ್ತೆ ಆಫ್ಟರ್ ಹುವಾವೆ ಆದಮೇಲೆ. ಏನಕ್ಕಂದರೆ ಒನ್ ಪ್ಲಸ್ನ ಫೋನ್ಸ್ಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಒಂದು ರೀತಿಯ ಆ್ಯಡ್ಸ್ ಸೇಲ್ ಆಗಿದ್ದಲ್ಲ, ಯಾವುದೇ ರೀತಿ ಒಂದು ಬ್ಲೋಟ್ ಫೇರ್ಸ್ ನಡೆದಿಲ್ಲ. ಕಂಪ್ಲೀಟ್ಲಿ ಕ್ಲೀನ್, ನೀಟಾಗಿರ್ತಕ್ಕಂತಹ ಯೂಸ್ ಇಂಟರ್ಫೇಸ್, ಒಂದು ಗೂಗಲ್ ಫೋನ್ರಂತಹ ಒಂದು ಯೂಸ್ ಇಂಟರ್ಫೇಸ್ನ ಬಳಸಿದ್ರೆ ಹಾಗಾಗಿ ಒಂದು ಫೋನ್ನ ಭಾಳಷ್ಟು ಜನ ಇಷ್ಟಪಡ್ತಾರೆ. ಬಿಕಾಸ್ ಕ್ರೇಜಿ ಫಾಸ್ಟ್ ಇರುತ್ತೆ, ಆ್ಯಂಡ್ ಫೀಚರ್ಸ್ ಕೊಡ್ತಕ್ಕಂತಹ ಹಾರ್ಡ್ವೇರ್ ಮತ್ತು ಬೇರೆ ಎಲ್ಲ ಫೀಚರ್ಸ್ಗಳು ಬಂದ್ಬಿಟ್ಟು ಒಂದು ಕಂಪ್ಲೀಟ್ಲಿ ಪ್ರೀಮಿಯಂ ಆಗಿರುತ್ತೆ. ಸೊ ಆಗಿ ಒನ್ ಪ್ಲಸ್ ಅಂತಂದರೆ ಭಾಳಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಸೊ ಇನ್ನು ರಿಯಲ್ಮಿ ಮತ್ತು ಒಪ್ಪೋ ಈ ಒಂದು ಫೋನ್ಸ್ಗಳು ಕಂಪೇರ್ ಮಾಡಿದೆ. ಸೊ ಇದು ಬಂದ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಈ ಒಂದು ಫೋನ್ ಬ್ಯಾಡ್, ಈ ಒಂದು ಫೋನ್ ಗುಡ್ ಅಂತ ಎರಡೂ ಹೇಳಕ್ಕೆ ಹೋಗೋದಲ್ಲ, ಅದು ನಿಮ್ಮ ಚಾಯ್ಸ್ಗೆ ಬಿಟ್ಟಿದ್ದು. ಬಟ್ ಈ ಒಂದು ಫೋನ್ಸ್ಗಳಲ್ಲಿ ಎಸ್ಪೆಷಲಿ ರಿಯಲ್ಮಿ ಫೋನ್ಸ್ಗಳೇ ಅಡ್ವರ್ಟೈಸ್ಮೆಂಟ್ಸ್ ಸೇಲ್ ಆಗುತ್ತೆ. ಏನಕ್ಕಪ್ಪ ಅಂತಂದರೆ, ಸೊ ರೆಡ್ಮಿ ಕಾಂಪಿಟೇಷನ್ದ ಅತಿ ಕಡಿಮೆಯಲ್ಲಿ ಫೋನ್ಸ್ಗಳನ್ನ ಸೇಲ್ ಮಾಡೋದು. ನಿಮ್ಗೆ ಗೊತ್ತಿರೋ ಪ್ರಕಾರ ಕ್ಲೀನ್ ಮಾಸ್ಟರ್ ಎಲ್ಲ ಒಂದು ಇನ್ಬಿಲ್ಟ್ ಆಗಿರುತ್ತೆ. ಸೊ ಇನ್ನು ಒಪ್ಪೋ ಬಂದ್ಬಿಟ್ಟು ಆಫ್ಲೈನ್ ಅಂದರೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಮೇಜರ್ ಬ್ರ್ಯಾಂಡ್ ಆಗಿರೋದ್ರಿಂದ, ಸೊ ನಿಮಗೆ ಅಲ್ಲಿ ಪ್ರೋಸಗಳು ತುಂಬ ವೀಕ್ ಇರ್ತದೆ. ಬಟ್ ಮಿಕ್ಕಿದ ಎಲ್ಲ ಆಸ್ಪೆಕ್ಟ್ಸ್ ಬಂದ್ಬಿಟ್ಟು ತುಂಬ ರಿಚ್ ಆಗಿರ್ತಾರೆ. ಲೈಕ್ ಎಕ್ಸಾಂಪಲ್ ರೆನೋ ಫೋನ್ ರೀಸೆಂಟಾಗಿ ಬಂದಂಥ ಫೋನು. ಸೊ ಇದು ನನ್ನ ಒಂದು ಒಪಿನಿಯನ್ನು ಈ ಒಂದು ಬ್ರ್ಯಾಂಡ್ಸ್ಗಳ ಬಗ್ಗೆ. ಸೊ ಅದು ಬಂದ್ಬಿಟ್ಟು ಒಂದು ಚೈನೀಸ್ ಫೋನ್. ಸೊ ನೆಕ್ಸ್ಟು ಸ್ಮಾರ್ಟಿಸನ್, ಮೇ ಬಿ ಇದು ಟಿ ವಿ ಅಂತ ಅನ್ಕೊಂತೀನಿ, ಬಿಕಾಸ್ ಕೇಳಿರೋದು ಹೇಳ್ತಾ ಇದ್ದೀನಿ. TCL ಕಾರ್ಪೊರೇಷನ್ ಬಂದ್ಬಿಟ್ಟು ಕೂಡ ನಿಮಗೆ ಒಂದು ಚೈನೀಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ TCL TVs ನ ನೀವು ಕೇಳಿತ್ತೀರ. ಸೊ TCL ಇವಾಗ ಸ್ಮಾರ್ಟ್ ಫೋನ್ಸ್ಗಳು ಕೂಡ ಬರ್ತಾ ಇದೆ, ಬಟ್ ಸದ್ಯಕ್ಕೆ ಇಂಡ್ಯಾದಲ್ಲಿ ಲಾಂಚ್ ಆಗಿಲ್ಲ. ಸೊ ಇನ್ ಕೇಸ್ ಲಾಂಚ್ ಆದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಒಂದು ಕ್ರೇಜಿ ಸ್ಮಾರ್ಟ್ ಫೋನ್ಗಳು ಬರ್ತಾ ಇದೆ, ಬಟ್ ಇದು ಕಂಪ್ಲೀಟ್ ಆಗಿ ಚೈನೀಸ್ ಬ್ರ್ಯಾಂಡ್. ಸೊ ನೆಕ್ಸ್ಟು ಅದಾದಮೇಲೆ ಬರುತ್ತೆ ಟೆಕ್ನಾಲಜಿ ಹ್ಯಾಪಿ ಲೈಫ್ ಇದೆಲ್ಲ, ಟೆಕ್ನೋ ಮೊಬೈಲ್. ಸೊ ಟೆಕ್ನೋ ಮೊಬೈಲ್ ನೀವು ಕೇಳಿದ್ರ. ಸೊ ಟೆಕ್ನೋ ಮತ್ತು ಐಟೆಲ್ ಮೊಬೈಲ್ಗಳು ಬಂದ್ಬಿಟ್ಟು, ಐಟೆಲ್ ಟೆಕ್ನೋ ಎರಡೂ ಒಂದು ಐ ಥಿಂಕ್ ವೆಂಚರ್ಸ್ ಅಂತ ಅನ್ಕೊತೀನಿ, ಅಂದರೆ ಕಂಬೈಂಡ್ ಆಗಿ ಕೆಲಸ ಮಾಡ್ತಾ ಅನ್ಕೊತೀನಿ. ಬಿಕಾಸ್ ಐಟೆಲ್ ಕಂಪ್ನಿ ಬಂದ್ಬಿಟ್ಟು ಆಫ್ರಿಕನ್ ಬ್ರ್ಯಾಂಡ್. ಸೊ ಬಟ್ ಇದು ಟೆಕ್ನೋ ಬಂದ್ಬಿಟ್ಟು ನಿಮಗೆ ಚೈನೀಸ್ ಬ್ರ್ಯಾಂಡ್ ಆಗುತ್ತೆ. ಸೊ ಬಿಕಾಸ್ ಚೈನೀಸ್ ಇರೋ ಕ್ಯಾಟಗರಿಲಿರೋದ್ರಿಂದ, ಸೊ ನೀವು ಟೆಕ್ನೋ ಬ್ರ್ಯಾಂಡ್ ಕೂಡ ಚೈನೀಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಬಟ್ ಒಳ್ಳೆ ಬಜೆಟ್ ಫೋನ್ಸ್ಗಳನ್ನ ಕೂಡ ಇಂಡ್ಯಾದಲ್ಲಿ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಒನ್ ಮೋರ್ BBK ಕೆಳಗಡೆ ಬರ್ತಕ್ಕಂಥದ್ದು ವಿವೋ, ನಾನು ಆಲ್ರೆಡಿ ಹೇಳಿದ್ದೆ. ಸೊ ವಿವೋ ಬ್ರ್ಯಾಂಡ್ ಬಂದ್ಬಿಟ್ಟು ಸೊ ಚೈನೀಸೇ. ಸೊ ವಿವೋ ಫೋನ್ಸ್ಗಳು ಕೂಡ ಆಫ್ಲೈನಲ್ಲಿ ಒಂದು ಕ್ರೇಜಿ ಕ್ಯಾಮ್ರಾ ಫೋನ್ಸ್ಗಳನ್ನ ಬಿಡುತ್ತೆ. ಪ್ರೊಸೆಸರ್ ಬಂದ್ಬಿಟ್ಟು ಅವರೇಜ್ ಇರುತ್ತೆ, ಅಂದರೆ ನಿಮಗೆ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಮೇಜರ್ಲಿ ಫೋಕಸ್ ಆನ್ ವೆರಿ ಗುಡ್ ಸ್ಟೈಲಿಶ್ ಡಿಸೈನ್, ವೆರಿ ಗುಡ್ ಸಾಫ್ಟ್ವೇರ್, ಅಂದರೆ ಒಂದು ಕ್ಯಾಮ್ರಾ ಬಗ್ಗೆ ಕ್ಯಾಮ್ರಲ್ಲಾಗಿರ್ಬೋದು. ಸೊ ಇದರಲ್ಲೆಲ್ಲ ಕ್ರೇಜಿಯಾಗಿರುತ್ತೆ. ಸೊ ಪ್ರೊಸೆಸರ್ಗಳು ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಕಂಪೇರ್ ಮಾಡಿದರೆ ಸೊ ಸ್ವಲ್ಪ ವೀಕ್ ಇರುತ್ತೆ. ಸೊ ನೆಕ್ಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ನಿಮಗೆ ವಿಸನ್ ಕೇಳಿಲ್ಲ, ವಾಸಮ್ ಕೇಳಿಲ್ಲ, ಶೋಮಿ ನಿಮ್ಗೆ ಗೊತ್ತು, MI ಬ್ರ್ಯಾಂಡ್ ಬಂದ್ಬಿಟ್ಟು. ಸೊ ಒಂದು ಕಂಪ್ಲೀಟ್ಲಿ ಚೈನೀಸ್ ಬ್ರ್ಯಾಂಡ್. ಸೊ MIನ ಫೋನ್ಸ್ಗಳು ಎಸ್ಪೆಷಲಿ ಇಂಡಿಯಾಸ್ ನಂಬರ್ ಒನ್ ಬ್ರ್ಯಾಂಡ್ MI, ಶೋಮಿ, ರೆಡ್ಮಿ ಇದೆಲ್ಲನೂ ಒಂದೇ. ಸೊ ಅದರ ಒಂದು ಸಬ್ ಬ್ರ್ಯಾಂಡ್ ನಿಮ್ಗೆ ಗೊತ್ತಿರೋ ಪ್ರಕಾರ ಪೋಕೋ. ಸೊ ಪೋಕೋ
ಜೋಪೋ ಮೊಬೈಲ್ಸ್ ಅಂತ ಇದು ಕೂಡ ಕೆಲವೊಂದು ಫೋನ್ಸ್ ಬಂತು ಮತ್ತೆ ಸ್ಟಾಪ್ ಆಯಿತು. ಸೊ ಇದು ಯಾವುದು ಬಂದಿಲ್ಲ. ZTE ಕೂಡ ಒಂದು ಕ್ರೇಜಿ ಬ್ರ್ಯಾಂಡ್, ಒಳ್ಳೆಯ ಇನೋವೇಷನ್ನ ಹೊಂದಿರತಕ್ಕಂಥ ಕಂಪ್ನಿ, ಒಳ್ಳೆಯ ಟೆಕ್ನಾಲಜಿ ಹೊಂದಿರ್ತ ಕಂಪ್ನಿ. ಕೆಲವೊಂದು ಫೋನ್ಸ್ಗಳು ಬಂತು ಮತ್ತೆ ಇವಾಗ ಸ್ಟಾಪ್ ಆಯಿತು. ಬೇಸಿಕ್ ಫೋನ್ಸಲ್ಲಿ ಲಾಂಚ್ ಆಗಿತ್ತು ZTEಯಿಂದ. ಸೊ ಹೋಪ್ಫುಲಿ ಈ ಒಂದು ಮಾಹಿತಿ ಎಲ್ಲ ನಿಮಗೆ ಕೊಡ್ತಾ ಇದ್ದರೆ ನಿಮಗೊಂದು ಒಂದು ರೀಸನ್ ಬಂದಿರುತ್ತೆ ಏನಕ್ಕೆ ನಾನು ಟೆಕ್ನಾಲಜಿ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಅಂತ. ಬಿಕಾಸ್ ನನಗಿರೋ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡಬೇಕು ಅನ್ನೋ ಉದ್ದೇಶದ ಮಾತ್ರ ಸೊ ನಾನು ವೀಡಿಯೋಸ್ಗಳು ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಝೂಪ್ ಮೊಬೈಲ್ ಬಂದುಬಿಟ್ಟು ಅಂಡರ್ ಲೆನೋವೋದಲ್ಲೇ ಬರುತ್ತೆ. ಲೆನೋವೋ ಕೂಡ ಒಂದು ಕಂಪ್ಲೀಟ್ಲಿ ಚೈನೀಸ್ ಓನ್ ಬ್ರ್ಯಾಂಡ್, ಬಟ್ ಒನ್ ಆಫ್ ದಿ ಬೆಸ್ಟ್ ಲ್ಯಾಪ್ಟಾಪ್ ತಯಾರು ಮಾಡ್ತಕ್ಕಂಥ ಕಂಪ್ನಿ. IBMನ ಕೂಡ ಖರೀದಿ ಮಾಡಲಾಗಿತ್ತು ಲೆನೋವೋ ಕಂಪ್ನಿ. ಸೊ ನಾನು ಅಲ್ಲೇ ವರ್ಕ್ ಮಾಡಿದ್ದು, ಮೊದಲನೇ ಆ ಕಂಪ್ನಿ ನಾನು ಕೆಲಸ ಮಾಡಿದ್ದು. ಅದಾದಮೇಲೆ ಹಾನರು, ಸ್ಯಾಮ್ಸಂಗ್, ಪ್ರತಿಯೊಂದು ಕಂಪ್ನಿಗಳಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟು, ಸೊ ಕಂಪ್ಲೀಟ್ಲಾಗಿ ಚೈನೀಸ್ ಫೋನ್ಸ್ ಕಂಪ್ನಿಗಳು ಮುಗಿತು. ಕಂಪ್ಲೀಟಾಗಿ ಚೈನೀಸ್ ಬ್ರ್ಯಾಂಡ್ಗಳು ಯಾವುದನ್ನು ಗೊತ್ತಾಗಿದೆ ಅನ್ಕೊತೀನಿ. ಸೊ ಅದನ್ನು ನೀವು ಪರ್ಚೇಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಿಕಾಸ್ ತುಂಬ ಬಜೆಟ್ಟಾಗಿ ಆಫರ್ಡಲ್ಲಿ ಸಿಗ್ತಕ್ಕಂಥ ಬ್ರ್ಯಾಂಡ್ಸ್ಗಳು ಓನ್ಲಿ ಚೈನೀಸ್ ಬ್ರ್ಯಾಂಡ್ಗಳು. ಅದನ್ನು ಹೊರತುಪಡಿಸಿದ್ರೆ ಮುಂದೆ ಬರ್ತಕ್ಕಂಥ ಬ್ರ್ಯಾಂಡ್ಗಳು ನಿಮಗೆ ಯಾವುದೇ ರೀತಿಯ ಒಂದು ಆಫರ್ಡಬಲ್ ಆಗಿರೋದಿಲ್ಲ. ಆ್ಯಂಡ್ ಆ ಒಂದು ಫೋನ್ಸ್ಗಳು ತುಂಬ ಚೆನ್ನಾಗಿರ್ತವೆ, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ನೀವು ನೋಡೋದಾದರೆ, ಸೊ ಮೊದಲನೇದಾಗಿ ಯೋಟಾ ಫೋನ್ ಅಂತ ಇಲ್ಲಿ ಲಾಂಚ್ ಆಗಿಲ್ಲ. ಸೊ ಒಂದು ರಷ್ಯನ್ ಕಂಪ್ನಿ. ಸೊ ಅದನ್ನು ಬಿಟ್ಟರೆ ನಿಮಗೆ ಸಿಗೋದು ಸ್ಪೇನ್ ಇಲ್ಲ. ಓಕೆ, ಸೊ ಸೌತ್ ಕೊರಿಯನ್ ಕಂಪ್ನಿ ಬಂದ್ಬಿಟ್ಟು ನಿಮಗೆ LG. ಸೊ LG ಆ ಒಂದು ಫೋನ್ಗಳು ಬಂದ್ಬಿಟ್ಟು, ಸೊ ಒಂದು ಕೊರಿಯನ್ ಕಂಪ್ನಿ LG ಬಂದ್ಬಿಟ್ಟು ಒಂದು ಕ್ರೇಜಿ ಕ್ರೇಜಿ ಫೋನ್ಸ್ಗಳು ಸಿಗ್ತವೆ. ಬಟ್ LGಯಲ್ಲಿ ಕಡಿಮೆ ಪ್ರೈಸ್ಗೆ ಯಾವುದೇ ರೀತಿ ಒಂದು ಫೋನ್ಸ್ಗಳು ಬಂದಿಲ್ಲ. ಬಟ್ ಇವಾಗ ಇತ್ತೀಚೆಗೆ ಬರ್ತಕ್ಕಂಥ ಫೋನ್ಸ್ಗಳು ಲಾಂಚ್ ಆಗಲಿಕ್ಕೆ ರೆಡಿ ಆಗಿದೆ ಒಂದು ಬಜೆಟ್ನಲ್ಲಿ. ನೋಡೋಣ, ಬಂದರೆ ಡೆಫಿನೆಟ್ಲಿ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ಬರೋದು ನಿಮಗೆ ಸ್ಯಾಮ್ಸಂಗ್ ಫೋನ್ಸ್ಗಳು. ಸೊ ಅದು ಕೂಡ ಒಂದು ಕೊರಿಯನ್, ಸೌತ್ ಕೊರಿಯನ್ ಕಂಪ್ನಿ. ಅದಾದಮೇಲೆ ನಿಮಗೆ ತೈವಾನ್ ದೇಶದಾಗ ಕಂಪ್ನಿಗಳು ಇಲ್ಲಿದ್ದಾವೆ. ಸೊ ಅದರಲ್ಲಿ ಮೊದಲನೇ ಆ ಫೋನ್ ಬಂದ್ಬಿಟ್ಟು ಏಸರ್ ಬರುತ್ತೆ, ಬಟ್ ಅದು ಲ್ಯಾಪ್ಟಾಪ್ನ ಕಂಪ್ನಿ, ಅದು ಫೋನ್ಸ್ಗಳು ಇಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ಸೊ ಆಸೂಸ್ನಲ್ಲಿ ಫೋನ್ಸ್ಗಳಿದ್ದಾವೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಬೆನ್ಕ್ಯೂ ಅನ್ನೋದು ಕೂಡ ನಿಮಗೆ ಒಂದು ಮಾನಿಟರ್ ಕಂಪ್ನಿ. ಆಸೂಸ್ನ ಫೋನ್ಸ್ಗಳು ಗೇಮಿಂಗ್ ಫೋನ್ಸ್ಗಳು, ರೋಗ್ ಫೋನ್ ನೀವೆಲ್ಲ ಕೇಳಿತ್ತರ, ಜೆನ್ ಫೋನ್ ನೀವು ಕೇಳಿತ್ತರ. ಆಸೂಸ್ನ ಫೋನ್ಸ್ಗಳು ಕ್ರೇಜಿ ಆಗಿರ್ತವೆ, ಅದನ್ನು ಕೂಡ ನೀವು ಪರ್ಚೇಸ್ನ ಮಾಡ್ಬೋದು. ಆ್ಯಂಡ್ ತೈವಾನಿಸ್ನ ಈ ಒಂದು ಫಾಕ್ಸ್ಕಾನ್ ಅಂತಹ ಒಂದು ಫ್ಯಾಕ್ಟ್ರಿ ಬಂದ್ಬಿಟ್ಟು ಇಂಡಿಯಾದಲ್ಲೇ ಭಾಳಷ್ಟು ಫ್ಯಾಕ್ಟ್ರಿಗಳಿದ್ದಾವೆ. ಸೊ ಅದರಿಂದಲೇ ಭಾಳಷ್ಟು ಸ್ಮಾರ್ಟ್ಫೋನ್ ಕಂಪ್ನಿಗಳ ಒಂದು ಫೋನ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತದೆ. ಸೊ ಅದು ಒಂದು ಫಾಕ್ಸ್ಕಾನ್, ಗೀಗಾಬೈಟ್ ಟೆಕ್ನಾಲಜಿ, HTC ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಕ್ರೇಜಿ ಬ್ರ್ಯಾಂಡ್, ಬಟ್ ಸದ್ಯಕ್ಕೆ ಹೆಸರೇ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐ ಮೊಬೈಲ್ ಥೈಲ್ಯಾಂಡ್, ಎಸ್ ಟ್ರೂ, ಆ್ಯಪಲ್. ಸೊ ಆ್ಯಪಲ್ ಬಂದ್ಬಿಟ್ಟು US ಒಂದು ಕಂಪನಿ. ಸೊ ಆ್ಯಪಲ್ ನಿಮ್ಗೆ ಗೊತ್ತಿರೋ ಪ್ರಕಾರ ತುಂಬ ಎಕ್ಸ್ಪೆನ್ಸಿವ್ ಫೋನ್ಸ್ಗಳು, ಬಟ್ ಸೋ ಮಚ್ ಸೆಕ್ಯೂರಿಟಿ ಇರ್ತಕ್ಕಂಥ ಒಂದು ಫೋನು ಆ್ಯಪಲ್. ಸೊ ಅದಾದಮೇಲೆ ಗೂಗಲ್. ಸೊ ಯುನೈಟೆಡ್ ಸ್ಟೇಟ್ಸ್ ಅಂದರೆ US ಅಮೇರಿಕನ್ ಕಂಪ್ನಿ. ಸೊ ಆ್ಯಪಲ್ ಆದಮೇಲೆ ಗೂಗಲ್, HP, ಇನ್ಫೋಕಸ್ ಅಂತ ಒಂದು ಬ್ರ್ಯಾಂಡು, ಬಟ್ ಮೇಡ್ ಇನ್ ಇಂಡಿಯಾ ಅಂತ ಬರ್ತಿತ್ತು ಅದರೊಳಗಡೆ. ಬಟ್ ಇನ್ಫೋಕಸ್ ಬಂದ್ಬಿಟ್ಟು ಕೂಡ ಒಂದು US ಬ್ರ್ಯಾಂಡ್, ಬಟ್ ಸದ್ಯಕ್ಕೆ ಆ ಬ್ರ್ಯಾಂಡ್ ಇಲ್ಲ. ಸೊ ನಾವು ಆ ಫೋನ್ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ. ಮೋಟ್ರಲಾ ಮೊಬಿಲಿಟಿ ಸಬ್ಸಿಡ್ರಿ ಆಫ್ ಲೆನೋವೋ ಬ್ರ್ಯಾಂಡ್ ಇವಾಗ, ಬಟ್ ಅದು US ಬೇಸ್ ಕಂಪ್ನಿ. ಸೊ ನಾನು ಚೈನೀಸ್ ಬ್ರ್ಯಾಂಡ್ ಅಂತ ಹೇಳಿದೆ ಅಂತ ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು, ಬಟ್ ನೀವು ನೋಡ್ಬೋದು ಇಲ್ಲಿ. ಸೊ ಸಬ್ಸಿಡ್ರಿ ಆಫ್ ಲೆನೋವೋ ಬ್ರ್ಯಾಂಡ್, ಬಟ್ ಬೇಸ್ಡ್ ಆನ್ US ಕಂಪ್ನಿ. ಜಸ್ಟು ಲೆನೋವೋ ಅದನ್ನು ಹ್ಯಾಂಡಲ್ ಮಾಡುತ್ತೆ, ಅದರ ಒಂದು ಪ್ರಾಫಿಟೆಲ್ಲ ಅಲ್ಲಿಗೆ ಹೋಗುತ್ತೆ, ಬಟ್ ಒಂದು ಕಂಪ್ನಿ ಇರೋದು ನಿಮಗೆ US. ಸೊ ನೋಡಿದ್ರಲ್ಲ, ಇದೆಲ್ಲ ಒಂದು ಸ್ಮಾರ್ಟ್ಫೋನ್ ಕಂಪ್ನಿಗಳು ಯಾವ ಯಾವ ದೇಶದ್ದು ಎಷ್ಟು ಸೇಫ್ ಆಗಿರುತ್ತೆ ಅನ್ನೋದಾದರೆ. ಸೊ ಇದೊಂದು ಮಾಹಿತಿ. ನೋಕಿಯಾ ಫೋನ್ಸ್ಗಳು ಫಿನ್ಲ್ಯಾಂಡ್ ಬೇಸ್ಡ್ ಆಗಿದ್ರು ಕೂಡ ಒಂದು ಸಾಫ್ಟ್ವೇರ್ ಅಷ್ಟೊಂದು ಸ್ಟೇಬಲ್ ಆಗಿರಲಿಲ್ಲ, ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡ್ತಿಲ್ಲ. ಬಟ್ ಇತ್ತೀಚೆಗೆ ಬರ್ತಕ್ಕಂಥ ಫೋನ್ಸ್ಗಳು ತುಂಬ ಕ್ರೇಜಿ ಆಗಿದ್ದಾವೆ. ಸೊ ಇನ್ ಕೇಸ್ ಸದ್ಯಕ್ಕೆ ಸೇಫೆಸ್ಟ್ ನಾನ್ ಚೈನೀಸ್ ಬ್ರ್ಯಾಂಡ್ಸ್ಗಳಿಗೆ ನೀವು ತೊಗೊಳೋದಾದರೆ LG ಇದೆ, ಆಸೂಸ್ ಇದೆ, ಸ್ಯಾಮ್ಸಂಗ್ ಇದೆ, ಆ್ಯಪಲ್ ಇದೆ, ಅದಾದಮೇಲೆ ಸೊ ಇಷ್ಟೆಲ್ಲ ಬ್ರ್ಯಾಂಡ್ಸ್ಗಳಿದ್ದಾವೆ. ಬಟ್ ಇವು ಯಾವುದು ನಿಮಗೆ ಬಜೆಟಲ್ಲಿ ಸಿಗೋದಿಲ್ಲ, ಸೊ ಐ ಎಂಡಲ್ಲೇ ಸಿಗುತ್ತೆ. LG ಫೋನ್ಸ್ಗಳು ಬರ್ತಾ ಇದ್ದಾವೆ, ನೋಕಿಯಾ ಫೋನ್ಸ್ಗಳಲ್ಲಿ ಕೂಡ ಕಡಿಮೆ ಪ್ರೈಸಲ್ಲಿ ಬರ್ತಾ ಇದ್ದಾವೆ, ಬಂದರೆ ಡೆಫಿನೆಟ್ಲಿ ವೀಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಸೇಫೆಸ್ಟ್ ಚೈನೀಸ್ ಬ್ರ್ಯಾಂಡ್ಸ್ ಅಂದರೆ ನನ್ನ ಪ್ರಕಾರ ಸೇಫೆಸ್ಟ್ ಚೈನೀಸ್ ಬ್ರ್ಯಾಂಡ್ಸ್ ಅಂದರೆ ನಾನು ಒಪ್ಕೊಳೋದು ಒಂದು OnePlus ನಾನು ಒಪ್ಕೊತೀನಿ, ಮತ್ತು Honor ಫೋನ್ಸ್ಗಳು ಅಥವಾ Huawei ಫೋನ್ಸ್ಗಳನ್ನ ಒಪ್ಕೊತೀನಿ. ಬಿಕಾಸ್ ಅವರು ಆ ಒಂದು ಫೋನ್ಸ್ಗಳಲ್ಲಿ ಬೇರೆ ಯಾವುದೇ ಗೂಗಲ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡೋದಿಲ್ಲ. ಇನ್ ಕೇಸ್ ಅವರ ಒಂದು ಸಿಸ್ಟಮ್ಗೆ, ಅವರ ಒಂದು ಯೂಸರ್ ಇಂಟರ್ಫೇಸ್ಗೆ ಸರಿ ಹೊಂದುವಂತಹ ಯಾವುದೇ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿದರೆ ಮಾತ್ರ ಅದನ್ನು ಅಲ್ಲಿ ಹಾಕ್ತಾರೆ, ಅದನ್ನು ಬಿಟ್ಟರೆ ಬೇರೆ ಯಾವುದೇ ಅಪ್ಲಿಕೇಶನ್ಸ್ಗಳನ್ನ ಅವ್ರಿಗೆ ಬಿಡೋದಿಲ್ಲ. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ ನಿಮ್ಮೊಂದು ಸ್ಮಾರ್ಟ್ಫೋನ್ನ ಖರೀದಿ ಮಾಡಲಿಕ್ಕೆ. ಸೊ ಐ ಥಿಂಕ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ, ಯಾವ ಬ್ರ್ಯಾಂಡ್ ಯಾವ ದೇಶದಂತ. ಸೊ ಇದು ಇವತ್ತಿನ ವೀಡಿಯೋ. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವೀಡಿಯೋಸ್ಗಳನ್ನ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸೊ ವೀಡಿಯೋ ನೋಡ್ತಾ ಇರಿ, ಚಾನಲ್ನ ಫಾಲೋ ಮಾಡ್ತಾ ಇರಿ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೀ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.